ಮೋದಿಯವರಿಗೆ ಗ್ಯಾರಂಟಿ ಯೋಜನೆಯನ್ನು ನೋಡಿ ಹೀಗಾಗಿದೆ ನಮ್ಮ ಯೋಜನೆಯನ್ನು ಬಿಜೆಪಿ ಆಡಳಿತದಲ್ಲೂ ತರ್ತಿದ್ದಾರೆ ಮಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಮಧ್ಯಪ್ರದೇಶ ಹರಿಯಾಣ ಮಹಾರಾಷ್ಟ್ರದಲ್ಲೂ ಕೂಡ ಆರಂಭಿಸಿದ್ದಾರೆ ನಮ್ಮನ್ನ ಕಾಪಿ ಮಾಡುವುದು ಮೋದಿಯವರಿಗೆ ಮುಜುಗರ ಆಗ್ತಾ ಇದೆ ನಮ್ಮ ಆರ್ಥಿಕ ಬಲ ದೇಶದ ಆರ್ಥಿಕ ಬಲಕ್ಕಿಂತಲೂ ಗಟ್ಟಿಯಾಗಿದೆ ಯತ್ನಾಳೊಬ್ಬ ಮೆಂಟಲ್ ಗಿರಾಕಿ ಅವರ ಬಗ್ಗೆ ಮಾತಾಡಲ್ಲ ರೈತರಿಗೆ ವಕ್ಫ್ ನೋಟಿಸ್ ಕೊಟ್ಟಿದ್ದು ಬಿಜೆಪಿ ಸರ್ಕಾರ ನಾವು ರೈತರ ಜಮೀನು ಬಿಟ್ಟು ಕೊಡೋ ಪ್ರಶ್ನೆಗೆ ಇಲ್ಲ ಅಂತ ಡಿಕೆಶಿ ತಿರುಗೇಟನ್ನು ಕೊಟ್ಟಿದ್ದಾರೆ ಪ್ರಸ್ತುತ ರಾಜಕಾಣದಲ್ಲಿ ಆಗ್ತಾ ಇರುವ ಒಂದಷ್ಟು ವಿದ್ಯಮಾನಗಳ ಬಗ್ಗೆ ಚರ್ಚೆಗಳ ಬಗ್ಗೆ ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ ಡಿಸಿಎಂ ಡಿಕೆಶಿ योजने ना इवत मुकल नेक्स्ट फाइव इयर्स निवत ओलडेज पेंशन को विडो पेंशन को कांग्रेस सरकार को उलूर्गे भूमि को कांग्रेस सरकार को सैट को कार्यक्रम को आश्रय इपत् अंश कार्यक्रम को कार्यक्रम बीजेपी अधिकार निक अंत कार्यक्रम नावेन कोम इतने ಬದುಕಿನ ಬಗ್ಗೆ ಕೊಡುವಂತ ಕಾರ್ಯಕ್ರಮ ಅವರು ಬಿಜೆಪಿ ಅವರು ಭಾವನೆ ಬಗ್ಗೆ ಕೊಡುವಂತ ಸರಣಿ ಟ್ವೀಟ್ ಮಾಡ್ತಾರೆ ಅವರಿಗೆ ಏನಾದರೂ ಮಾಡಿ ಗ್ಯಾರಂಟಿಗಳನ್ನ ನಮ್ಮ ಮಾಡ್ಲಿ ನೋಡ್ಬಿಟ್ಟು ಈಗ ಬಿಜೆಪಿ ಅವರು ಫಾಲೋ ಮಾಡ್ತಾ ಇದ್ರಲ್ಲ ಅದು ಅವರಲ್ಲ ಬಹಳ ವಿಪರೀತ ಡಿಫರೆನ್ಸ್ ಇದೆ ನೀ ಮಾಡಬೇಡ ಅಂತಂದ್ರು ಕೊನೆಗೆ ನಾವು ಕೊಡ್ತಾ ಇದೀವಲ್ಲ ಅದಕ್ಕೆ ಮಧ್ಯಪ್ರದೇಶ ಶುರು ಮಾಡಿದ್ರು ಯುಪಿ ಇದರಲ್ಲಿ ಹರಿಯಾಣ ಶುರು ಮಾಡಿದ್ರು ಈ ಮಹಾರಾಷ್ಟ್ರ ಶುರು ಮಾಡಿದ್ರು ಮಹಾರಾಷ್ಟ್ರ ಅಲ್ಲಿ 2 ತಿಂಗಳು ದುಡ್ಡು ಅಕೌಂಟ್ಗೆ ಹಾಕಿಬಿಟ್ಟಿದ್ದಾರೆ ಇವೆಲ್ಲ ಇದೆಲ್ಲ ನಮ್ಮನ್ನ ಕಾಪಿ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಅವರು ಮುಜುಗರ ಆಗ್ತಾ ಇದ್ದಾರೆ ನಮ್ಮ ಫೈನಾನ್ಷಿಯಲ್ ಸ್ಟ್ರೆಂತ್ ಮೋರ್ ಸ್ಟ್ರಾಂಗರ್ ದನ್ ಕಂಟ್ರಿ ಸ್ಟ್ರೆಂತ್ ನೋಡಿ ಅದರ ಮೆಂಟಲ್ ಗಿರಾಕಿಗಳತ್ರಲ್ಲ ಮಾತಾಡೋದಿಲ್ಲ ಇದೆಲ್ಲ ನೋಟಿಸ್ ಕೊಡಕ್ಕೆ ಶುರು ಮಾಡಿದ್ದು ಪಾಂಡಿಗಳ ಚೇಂಜ್ ಮಾಡಕ್ಕೆ ಶುರು ಮಾಡಿದ್ದು ಬಿಜೆಪಿ ಗವರ್ನಮೆಂಟ್ ಅರ್ಥ ಆಯ್ತಾ ರಿಲೀಸ್ ಮಾಡಿದರಲ್ಲ ಬಿಜೆಪಿ ಗವರ್ನಮೆಂಟ್ ನಾವು ಯಾವ ರೈತನ ಜಮೀನು ಬಿಡೋಂತ ಪ್ರಶ್ನೆ ಇಲ್ಲ ಯಾವದರ ಆಫೀಸರ್ಸ್ ಹೆಚ್ಚು ಕಮ್ಮಿ ಮಾಡಿದ್ರೆ ಆಕ್ಷನ್ ತಗೊಳ್ತೀವಿ ರೆಕ್ಟಿಫೈಡ್ ಸರಿ